ಹಲೋ ಸ್ನೇಹಿತರೆ, ಜನತಾಯನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೌಜನ್ಯವರ ಹೋರಾಟಕ್ಕಾಗಿ ಕೈಜೋಡಿಸಿದಂತಹ ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಮತ್ತೊಮ್ಮೆ ಶುಭಾಶಯಗಳು. ಯಾಕಂತಂದ್ರೆ ಕಳೆದ 3-4 ತಿಂಗಳುಗಳಿಂದ ಸಂತೋಷ ಯಾವತ್ತು ನಿರಪರಾಧಿ ಅಂತ ಖುಲಾಸೆಗೊಂಡ್ರು. ಅಂದಿನಿಂದ ಜನತಾ ನ್ಯೂಸ್ ಮತ್ತು ಜನತಾ ಏಜೆಂಟ್ ಸೌಜನ್ಯ ಪರ ಹೋರಾಟಕ್ಕಾಗಿ ಕೆಲವೊಂದು ಸಮಯವನ್ನ ಮೀಸಲಿಟ್ಟಿತ್ತು ಎನ್ನುವುದು ಒಂದು ನೈಜ ಸತ್ಯವಾಗಿದೆ. ಏನೇ ಇರಲಿ, ಕೊನೆಯದಾಗಿ ಸೌಜನ್ಯ ಪರ ಹೋರಾಟಕ್ಕೆ ಕಡಬ ಸಾಕ್ಷಿಯಾಯಿತು. ನಿನ್ನೆ ಒಂದು ಹೋರಾಟ ವೇದಿಕೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೆಲವೊಂದು ಸಂದರ್ಭಗಳನ್ನ ವಿವರಿಸ್ತಾ ಹೋದ್ರು. ಅದರಲ್ಲಿ ಸೌಜನ್ಯ ಪರ ಹೋರಾಟದ ಕುರಿತು, ಸೌಜನ್ಯ ಎನ್ನುವಂತಹ ಈ ಒಂದು ಬಾಲಕಿಯ ಕುರಿತು, ಸೌಜನ್ಯಳಿಗೆ ಏನು ಸಂಭವಿಸಿತ್ತು, ಯಾವ ರೀತಿಯಲ್ಲಿ ಯಾರು ಅತ್ಯಾಚಾರ ಮಾಡಿದ್ರು, ಯಾತಕ್ಕಾಗಿ ಎಲ್ಲಿ ಎಸೆದ್ರು, ಯಾವ ರೀತಿ ಕೊಲೆ ಮಾಡಿದ್ರು ಎನ್ನುವಂತಹ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇಂದ ಹಿಡಿದು ನಮ್ಮ ದೇಶದ ಪ್ರಧಾನಮಂತ್ರಿಯವರೆಗೆ ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಚಾರವಾಗಿತ್ತು ಈ ಒಂದು ಸೌಜನ್ಯ ಪ್ರಕರಣ. ಈ ಒಂದು ಪ್ರಕರಣದ ಮರು ತನಿಖೆ ಇಲ್ಲಿ ನಡೀತಾ ಇರುವುದರ ಮಧ್ಯೆ ಈಗ ನಡೀತಾ ಇರುವಂತಹ ಹೋರಾಟವು ಈ ವರ್ಷದ ಕೊನೆಯ ಹೋರಾಟದಂತಹ ರೀತಿಯಲ್ಲಿ ಕಡಬದಲ್ಲಿ ನಿನ್ನೆ ನಡೆದಿತ್ತು. ಈ ಒಂದು ಹೋರಾಟ ವೇದಿಕೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಂಭೀರತೆಯಿಂದ ಕೆಲವೊಂದು ಮಾತುಗಳನ್ನು ಆಡಿದ್ರು. ಆ ಒಂದು ವಿಡಿಯೋನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಸ್ತುತಪಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ನೀವು ಇಲ್ಲಿ ಕಮೆಂಟ್ ಮಾಡಿ ಮಾತ್ರವಲ್ಲ, ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. 2024 ಸೌಜನ್ಯ ಹೋರಾಟದಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗಬಹುದು ಎನ್ನುವಂತಹ ಒಂದು ಮನೋಭಾವನೆಯೊಂದಿಗೆ ಮತ್ತೆ ನಾವು ಈ ಒಂದು ಹೊಸ ವರ್ಷವನ್ನ ಆಚರಿಸ್ತಾ ಹೋಗ್ತೇವೆ. ಮಾತ್ರವಲ್ಲ, ಈ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಸೌಜನ್ಯಳ ಆ ಒಂದು ಪ್ರಕರಣಕ್ಕೆ ಇತ್ಯರ್ಥವಾಗುವಂತಹ ಒಂದು ತೀರ್ಪು ಬರಲಿಕ್ಕಿದೆ ಎನ್ನುವುದೇ ಎಲ್ಲರ ಆಶಾಭಾವನೆ. ಏನೇ ಇರಲಿ, ನಿನ್ನೆ ಒಂದು ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ. ಮಾಡಿದ್ದು ಇಂಥವನೇ ಕಾಮುಕ, ಇಂಥವನೇ ಅತ್ಯಾಚಾರಿ, ಇಂಥವನೇ ಕಾಮಂದ, ಎಲ್ರಿಗೂ ಗೊತ್ತಿದೆ. ದುಡಿಯದೆ ತಿನ್ನುವಂತ ಪಾಪಿಗಳು ಈ ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ಮಾಡಿದಂತ ತಪ್ಪಿನಿಂದಾಗಿ ಇವತ್ತು ಬಾಯಿ ಬಿಡ್ಲಿಕ್ಕೆ ಗೊತ್ತಿಲ್ಲ. ಅವರಿಗೂ ಗೊತ್ತಿದೆ, ಎಂಎಲ್ಎಗಳಿಗೆ ಗೊತ್ತಿದೆ, ಈ ದೇಶದ ಪ್ರಧಾನಿಗೆ ಗೊತ್ತಿದೆ, ಈ ದೇಶದ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿದೆ, ಗೃಹ ಇಲಾಖೆಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಎಂಎಲ್ಎಗಳಿಗೆ ಗೊತ್ತಿದೆ, ಲೋಕಸಭಾ ಸದಸ್ಯರುಗಳಿಗೆ ಗೊತ್ತಿದೆ. ಯಾಕಂದ್ರೆ 12 ವರ್ಷದಿಂದ ಈ ಹೋರಾಟ, 1 ವರ್ಷ 2 ವರ್ಷ ಮಹೇಶ್ ಶೆಟ್ಟಿ ತಿಮರಡಿಗೆ ಕೆಲಸ ಇಲ್ಲ, ಒಂದು 2 ವರ್ಷ ಬೊಬ್ಬೆ ಹೊಡಿಬಹುದು ಅವನು. ಸಿಬಿಐಗೆ ಹೋದ ಮೇಲೆ ಮತ್ತೆ ಮುಗೀತು ಕತೆ. ಎಲ್ಲಾ ಬಣ್ಣ ಮಸಿ ನುಂಗಿತು ಅಂತ ಮಾಡಿ ಅತ್ಯಾಚಾರಿಗಳನ್ನು ಬಚಾವ್ ಮಾಡಬೇಕಂತ ಯೋಚನೆ ಮಾಡಿದಂತ ರಾಜಕೀಯ ಶಕ್ತಿಗಳು ಇವತ್ತು ನತಮಸ್ತಕರಾಗಿದ್ದಾರೆ. 12 ವರ್ಷದ ಮೇಲೆ ಬಂದಂತ ಒಂದು ತೀರ್ಪು ಇಡೀ ಈ ರಾಜ್ಯಕ್ಕೆದ ವ್ಯವಸ್ಥೆಯನ್ನು, ಕಾನೂನಿನ ಅಡಿಯಲ್ಲಿರ್ಬೋದು, ಪೊಲೀಸ್ ಇಲಾಖೆಗಳಿರ್ಬೋದು, ಬೇರೆ ಬೇರೆ ರೀತಿಯ ತನಿಖಾ ಸಂಸ್ಥೆಗಳಿರ್ಬೋದು, ಎಲ್ರದ್ದು ತಲೆ ಕೆಳಗೆ ಕಾಲು ಮೇಲೆ ಆಗಿದೆ. ಈಗ ಯಾಕೆ ಹೇಳಿ, ಇದು ಅಣ್ಣಪ್ಪನ ಮಂಜುನಾಥ ಸ್ವಾಮಿಯ ಮಹಿಮೆ, ಇದು ಇದು ಅಣ್ಣಪ್ಪ ದೇವರ ಮಂಜುನಾಥ ದೇವರ ಮಹಿಮೆ. ಇದು ಶತಮಾನಗಳಿಂದ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದಂತ ಪಾಪಕ್ಕೆ ಸೌಜನ್ಯ ಇವತ್ತು ಸೌಜನ್ಯ ದೇವಿಯಾಗಿ ಕಾಡ್ಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಎಲ್ಲ ಕಡೆಗಳಿಂದಲೂ ಫೈಲರ್ ಆಗಿದ್ದಾರೆ, ತನಿಖಾ ಸಂಸ್ಥೆಗಳಿರ್ಬೋದು, ಕಾನೂನಿನ ವ್ಯವಸ್ಥೆಗಳಲ್ಲಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಈ ರಾಜ್ಯದ ಇಂಟೆಲಿಜೆನ್ಸ್ ಇರ್ಬೋದು, ಎಲ್ರದ್ದು ತಲೆ ಕೆಳಗೆ ಕಾಲ ಮೇಲೆ ಆಗಿದೆ. ಈಗ ನಾನು ಹೇಳುವಂತದ್ದು, ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲ ಮುಚ್ಚಿಸಿದವರೇ ಇರುವುದು. ಮೊನ್ನೆ ಒಂದು ಮನೆ ಮಕ್ಕಳಿಗೆ ಹೋದೆ ನಾನು, ಆ ಮನೆಯಲ್ಲಿ ಒಬ್ರು ತಂತ್ರಿಗಳು ಹೇಳ್ತಾರೆ, ತಂತ್ರಿಗಳು, ಮಹೇಶಣ್ಣ ಕರೆಕ್ಟ್ ನಿಮ್ದು ಸ್ಪೀಚ್ ನೋಡ್ತಾ ಇದ್ದೇನೆ, 75 ವರ್ಷ ದಾಟಿದೆ ನನ್ಗೆ ಈಗ.
ನಿಮ್ಮ ಎಲ್ಲಾ ಸ್ಪೀಚ್ಗಳನ್ನು, ನಿಮ್ಮ ಹೋರಾಟಗಾರರನ್ನು, ನಿಮ್ಮ ಸಭೆಗಳನ್ನು ನಾನು ಮೊಬೈಲ್ ಅಲ್ಲಿ ನೋಡ್ತೇನೆ. ನೀವೊಂದು ಮಾತು ಹೇಳ್ತಾ ಇದ್ದೀರಿ ಕಾಮಂದರು ಅಂತ ಹೇಳಿ, ಅದು ಇವತ್ತಿಂದಲ್ಲ, ಆವತ್ತಿಂದ ಕೂಡ ಕಾಮಂದರೇ. ಶತ ಶತಮಾನಗಳಿಂದಲೂ ಕೂಡ ಕಾಮಂದರೇ. ಯಾಕಂತ ಹೇಳಿದ್ರೆ ಅವರೊಂದು ಯಾವ ಒಂದು ಇದ್ರಲ್ಲಿ ಹೇಳ್ತಾರೆ, ಮುದುಕರು ಅವರು, ಒಂದು 75 ವರ್ಷ ದಾಟಿದೆ ಅವರಿಗೆ. ಅವ್ರು ಹೇಳ್ತಾರೆ, ಕನ್ಯಾಕುಮಾರಿ ಹುಟ್ಟಿದ್ದೇ ಈ ಜಾಗದಿಂದಲೇ. ಕಲ್ಲುರಾಯ ಅನ್ನುವಂತ ಒಂದು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತ ಮಗುವೆ ಕನ್ಯಾಕುಮಾರಿ ದೈವ ಆಗಿದೆ. ಆ ಕಾಲದಲ್ಲೂ ಕೂಡ ಈ ಹುಡುಗಿಯನ್ನು, ಇದೇ ಕನ್ಯಾಕುಮಾರಿಯನ್ನು ಬಲಾತ್ಕಾರ ಮಾಡಲಿಕ್ಕೆ ಹೋಗಿದ್ದಾರೆ ಬ್ರಾಹ್ಮಣರ ಮಗಳನ್ನು. ಆ ಮಗು ಅಲ್ಲೇ ಇದ್ದ ಬಾವಿಗೆ ಆರ್ತದಂತೆ, ಅಲ್ಲಿಂದಲೇ ಮಾಯಕಾಗ್ತದೆ. ಅದು ಕನ್ಯಾಕುಮಾರಿ ಆಗಿದೆ. ಇವತ್ತು ಸೌಜನ್ಯ ಕೂಡ ಅದೇ ಆಗುದು ಮುಂದಿನ ದಿನಗಳಲ್ಲಿ. ಇನ್ನು ಕೆಲವೇ ಸಮಯಗಳಲ್ಲಿ ಅಂತಿಮ ದರ್ಶನ ಆಗ್ತದೆ ಅತ್ಯಾಚಾರಿಗಳ, ಕಾಮುಕರ, ಕಾಮಂದರ. ನಾವು ಹೇಳುವಂತದ್ದು, ಯಾವುದೇ ಜಾತಿ ಅಲ್ಲ ಇಲ್ಲಿ, ಯಾವುದೇ ಮತ ಅಲ್ಲ ಇಲ್ಲಿ, ಯಾವುದೇ ಪಂಥ ಅಲ್ಲ, ಯಾವುದೇ ಪಂಗಡ ಅಲ್ಲ, ಯಾವುದೇ ಪೊಲೀಸ್ ಆಫೀಸರ್ ಅಲ್ಲ, ಯಾವುದೇ ತನಿಖಾ ಇಲಾಖೆಗಳಲ್ಲ, ಯಾವುದೇ ದೇಶದ ಕಾನೂನಿನ ಬಗ್ಗೆ ಮಾತಾಡುವುದಿಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳ ವಿರೋಧವಾಗಿ ಮಾತಾಡುವುದಿಲ್ಲ. ಯಾರು ಯಾರು ಕಾಮುಕರ, ಅತ್ಯಾಚಾರಿಗಳ, ಕಾಮಂದರ ಜೊತೆ ಸೇರಿದ್ದ ಇರೋ ನಿಮ್ಗೆಲ್ರಿಗೂ ಶಾಪ. ನಿಮ್ಗೆ ಮರ್ದ ಅಲ್ಲದ ಈ ಮಾಲಿಂಗೇಶ್ವರ ದೇವರ ಶಾಪ. ನಾನು ಓದಲ್ಲೆಲ್ಲ ಅದನ್ನೇ ಹೇಳುವಂತದ್ದು, ಮರ್ದಾಲ ಮಾಲಿಂಗೇಶ್ವರ ದೇವರ ಶಾಪ. ಯಾಕೆ ಹೇಳ್ತಾ ಇದ್ದಂತೆ, ನೀವೆಲ್ಲ ಇಷ್ಟು ಮಂದಿ ಸೇರಿದ್ದೀರಿ, ಎಲ್ಲರೂ ಮಾಲಿಂಗೇಶ್ವರ ದೇವರನ್ನು ನಿಮ್ಮ ಗ್ರಾಮ ಸಾನ್ನಿಧ್ಯದಲ್ಲಿ ನಂಬುವಂತ ಜನಗಳಿಲ್ಲಿ ಕೂತಿದ್ದೀರಿ. ನಾನು ಎಲ್ಲೋ ತಿರುಪತಿಯ ಎಲ್ಲಿದ್ದೋ ಮಾತೆತ್ತುವುದಿಲ್ಲ ನಾನು. ಈ ಗ್ರಾಮದಲ್ಲಿ ನಿಮ್ಗೆ ನಿಮ್ಮ ಗ್ರಾಮದ ನಂಬಿಕೆ ಇರ್ತದೆ. ಇವತ್ತು ಕಾಮುಕರು, ಅತ್ಯಾಚಾರಿಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ದೇವಸ್ಥಾನಗಳಿಗೆ 25, 50, 60, 75 ಕೋಟಿ ಕೋಟಿ ಡೊನೇಷನ್. ಯಾಕೆ? ಬಾಯಿ ಮುಚ್ಚಿಸ್ಲಿಕ್ಕೆ, ಲಂಚ. ದೇವಸ್ಥಾನದ ಜೀರ್ಣೋದ್ಧಾರದ ನೆಪದಲ್ಲಿ ದೇವಸ್ಥಾನಗಳಿಗೆ ಕೋಟಿ ಕೋಟಿ ಹಣ ಸುರಿತಿದ್ದಾರೆ. ಯಾಕೆ? ಯಾರು ಆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನ ಒಪ್ಪನನ್ನು ಹಿಡ್ಕೊಂಡ್ರೆ ಊರಿನ ಜನರನ್ನು ಮಂಗೆ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ಆದ್ರೆ ಮರ್ದಾಳದಲ್ಲಿ ಮಂಗಾದವರು ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಯೋಚನೆ ಮಾಡಬೇಕು ಸಮಾಜ. ಒಂದು ಮಗುವಿನ ಅತ್ಯಾಚಾರ ಆಗಿದೆ, ಕೊನೆಯಾಗಿ 12 ವರ್ಷ ಆಯ್ತು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ಫಂಡಮೆಂಟಲ್ ರೈಟ್ ಇದೆ, ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದಂತ, ಇಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ, ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ, ನಾವು ಇವತ್ತು ಒಂದೊಂದೇ ದಾಖಲೆಗಳನ್ನು ಬಿಡ್ತಾ ಇದ್ದೇವಲ್ಲ ಇವತ್ತು ಈ ದೇಶದ ಕಾನೂನು ಯೋಚನೆ ಮಾಡಬಹುದಲ್ಲ. ಯಾಕೆ ಇದು ಹಿಂದೆ ಬರಲಿಲ್ಲ, ಮುಂದೆ ತನಿಖೆ ಆಗೋಗಿ ಇದೆಲ್ಲ ಸಾಕ್ಷಿಗಳು ಎಲ್ಲಿದ್ರು, ಈ ಸಾಕ್ಷಿಗಳನ್ನು ನಾಶ ಮಾಡಿದ್ದು ಯಾರು, ಯಾವ ಪೊಲೀಸ್ ಇಲಾಖೆ, ಯಾವ ಸರ್ಕಾರ, ಯಾಕೆ ತನಿಖೆ ಮಾಡುವುದಿಲ್ಲ? ಈ ದೇಶದ ಕಾನೂನು ಕೂಡ ರಾಜಕೀಯದ ಕೈಯಾಳಾಗಿದ? ಅರೆ ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡುವುದಿಲ್ಲ. ಇವತ್ತು ಒಬ್ಬ ಪೊಲೀಸ್ ಇಲಾಖೆಗೆ ಅಧಿಕಾರಿಯಾಗಿ ಬರಬೇಕಾದ್ರೆ ರಾಜಕೀಯ ವ್ಯಕ್ತಿಗಳ ಜೋಬಿಗೆ ಕೋಟಿ ಕೋಟಿ ದುಡ್ಡು ಸುರಿಬೇಕಾಗ್ತದೆ. ಆಗ ಇಂಥ ಅತ್ಯಾಚಾರಿಗಳ ಕೈಯಿಂದ ಕೋಟಿ ಕೋಟಿ ತಗೊಂಡು ಈ ರಾಜಕೀಯದವರ ಮುಖಕ್ಕೆ ಬಿಸಾಡ್ತಾರೆ. ನಾನು ಅವರ ತಪ್ಪನ್ನು ಹೇಳೋದಲ್ಲ. ಇವತ್ತು ಭ್ರಷ್ಟಾಚಾರತೆ ಎಲ್ಲಿ ತನಕ ಅಂತ ಹೇಳಿದ್ರೆ, ಸ್ವಂತ ಮನೆಯ ಮಗಳನ್ನು ಅತ್ಯಾಚಾರ ಮಾಡಿದ್ರು ಕೂಡ ದುಡ್ಡು ಕೊಟ್ಟರೆ ಬಿಟ್ಟುಬಿಡುವಂತ ಪರಿಸ್ಥಿತಿ ಇದು ಈ ದೇಶದ ಪ್ರಜಾಪ್ರಭುತ್ವ. ನಾವು ಹೇಳ್ತೇವೆ
ಭಾರತ ಮಾತೆ, ತಾಯಿ, ಅಮ್ಮ, ಅಜ್ಜಿ ಏನ್ ಹೇಳ್ತೇವೆ? ಮಾತೆಯರನ್ನು ಪ್ರಕೃತಿ ಅಂತ ಕರೀತೇವೆ. ಯಾವ ಪ್ರಕೃತಿ ಬಂಧುಗಳಿದು? ಯಾವ ಪ್ರಕೃತಿ? ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ಅತ್ಯಾಚಾರ ಮಾಡಿ ಬಿಸಾಡಿ ಪ್ರಕೃತಿ ಇದು. ತೋರಿಸಿದವಲ್ಲ ಮೊನ್ನೆ ವಿಡಿಯೋಗಳನ್ನು ಎಲ್ಲೆಲ್ಲಿ ಅತ್ಯಾಚಾರ ನಡೆದಿದೆ. ಇದು ಮುಂದಿನ ದಿನಗಳಲ್ಲಿ ನಾವು ಅದ್ ಕೇಳುವಂತದ್ದು. ಈ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ನಾವು ಆಹ್ವಾನ ಕೊಡುವಂತದ್ದು, ಈ ತನಿಖೆ, ಈ ಒಂದು ಪ್ರಕರಣವನ್ನು ಮರು ತನಿಖೆ ಮಾಡಿಸಿ ನ್ಯಾಯಾಂಗದ ಸುಪರ್ತಿಯಲ್ಲಿ ರಿಟೈರ್ಡ್ ಜಡ್ಜ್ಗಳನ್ನು ನೇಮಕ ಮಾಡಿ ಇದಕ್ಕೆ ಆರೋಪಿಗಳು ಪ್ರಭಾವಿತರು ಬಚಾವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಗೂ ಕೂಡ ಅಣ್ಣಪ್ಪನ ಮಂಜುನಾಥ ದೇವರ ಶಾಪ, ಮರ್ದಾಲ ಮಾಲಿಂಗೇಶ್ವರ ದೇವರ ಶಾಪ ಕೂಡ ತಟ್ಟದೆ ನಿಮ್ಮ ಮನೆಗಳಿಗೂ. ಯಾರು ಬಚಾವ್ ಮಾಡ್ತೀರ ಅವ್ರಿಗೆಲ್ರಿಗೂ? ನಾನು ಹೇಳುವಂತದ್ದು, ನಾವು ಯಾವುದೇ ಜಾತಿಯ ಆಧಾರದಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಇಲ್ಲಿ ಬಂಟ ಇದ್ದೇನೆ, ಅಲ್ಲಿ ಗೌಡ್ರು ಇದ್ದಾರೆ, ಮೀನು ಹಿಡಿಯೋರು ಇದ್ದಾರೆ, ಗಾಣಿಗರು ಇದ್ದಾರೆ, ಎಲ್ಲಾ ಜಾತಿಯರನ್ನು, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ. ನಮ್ಗೆ ಇವತ್ತು ಒಂದೇ ಬೇಕಾಗಿರುವಂತದ್ದು, ಇಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಬಾರದು. ನಮ್ದು ಒಂದೇ ಉದ್ದೇಶ ಇರುವಂತದ್ದು, ಯಾವುದೇ ಧರ್ಮದ, ಯಾವುದೇ ಮತದ, ನಾಳೆ ಯಾವುದೇ ಜೈನ ಸಮುದಾಯದ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ್ರು ಕೂಡ ಹೋರಾಟಕ್ಕೆ ಇಳಿಯೋರು ನಾವು. ನಾವು ಏನೋ ಇವಾಗ ಮಟ್ಟಣ್ಣ ಇರೋ ನಮ್ಮ ತಮ್ಮಣ್ಣನವರು ಹೇಳಿದ್ರು, ಎಲ್ಲೋ ವಿಜಯನಗರದಲ್ಲಿ ಶ್ವೇತಧಾರಿಗಳು ಅಲ್ವ ತಮ್ಮಣ್ಣ, ಶ್ವೇತಧಾರಿಗಳು ಸೌಜನ್ಯಳ ಹೋರಾಟದ ವಿರುದ್ಧ. ಆ ಪಾಪಿಗಳಿಗೆ ಗೊತ್ತಿಲ್ಲ ಜೈನ ಧರ್ಮ ಅಂದ್ರೆ ಏನು ಅಂತ ಹೇಳಿ ಆ ಮಗುವಿನ ಪಾಠ ನೋಡ್ಬೇಕು, ಈ ಅತ್ಯಾಚಾರಿಗಳಿಗೆ ನಿತ್ಯ ಹೆಂಡ ಬೇಕು, ಹೆಣ್ಣು ಬೇಕು, ಗಾಂಜಾ ಬೇಕು. ಇಲ್ಲಿರುವಂತವರಿಗೆ, ಧರ್ಮಸ್ಥಳದಲ್ಲಿರುವಂತ ಅತ್ಯಾಚಾರಿಗಳಿಗೆ, ಇವರ ಪರವಾಗಿ ಬ್ಯಾಟಿಂಗ್ ಮಾಡುವವರು ಶ್ವೇತಧಾರಿಗಳು. ನಾವು ಕೂಡ ಶ್ವೇತಧಾರಿಗಳು ಬಂಧುಗಳೇ, ನಾವು ಕೂಡ ಶ್ವೇತಧಾರಿಗಳೇ. ಏನು ಶ್ವೇತಧಾರಿ ಅಂತ ಮೈ ಮೇಲೆ ಹಾಕೊಂಡ್ರೆ ಆಗ್ಲಿಲ್ಲ, ಒಳಗಡೆ ಸೇರಿಸಿ ಶ್ವೇತವನ್ನು, ಇದು ಒಳಗಡೆ ತುಂಬಿಸಬೇಕು ಶ್ವೇತವನ್ನು. ಕೇಸರಿಯನ್ನು ಮೈ ಮೇಲೆ ಹಾಕೊಂಡು ಬಾರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ, ಕೇಸರಿಯನ್ನು ಇದ್ರ ಒಳಗಡೆ ತುಂಬಿಸಿ. ಪಾಪಿಗಳೇ, ಕೆಲವು ಸ್ವಾಮಿಗಳು ಮಾಡುವಂತ ಅನರ್ಥಗಳು, ಒಂದು ಹೆಣ್ಣು ತಾಯಿಯಂದಿರಿಗೆ ಸೂಳೆ ಅಂತ ಹೇಳುವಾಗ ಅದೇ ವೇದಿಕೆಯಲ್ಲಿ ನತಮಸ್ತರಾಗಿ ಕೂತಂತವರ ಕೈಯಿಂದ ಪ್ರಸಾದ ತಗೊಳ್ಬೇಕು. ನಾಚಿಕೆಗೆಟ್ಟಂತ ಹಿಂದೂ ಸಮಾಜ ಇದು. ರಾಜಕೀಯಕ್ಕೋಸ್ಕರ ಸಮಾಜವನ್ನು ಉಪಯೋಗ ಮಾಡ್ತೀರಿ, ಧರ್ಮವನ್ನು ತೋರಿಸಿದ್ದೀರ ನೀವು. ನಾವು ಹೇಳುವಂತದ್ದು ಇವತ್ತು ಪ್ರಜಾಪ್ರಭುತ್ವ ವೇದಿಕೆ ಇರಬಹುದು, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇರಬಹುದು, ಸೌಜನ್ಯದ ಪರವಾಗಿ ಹೋರಾಟ ಮಾಡುವಂತ ಎಲ್ಲರ ಹೋರಾಟಗಾರರ ನಿಲುವು ಒಂದೇ. ಯಾರು ನ್ಯಾಯ ತಂದು ಕೊಡ್ತೀರಿ ನಮ್ಗೆ? ಯಾವ ಸರ್ಕಾರ ನ್ಯಾಯ ತಂದು ಕೊಡ್ತೀರಿ? ನಾವು ನಿಮ್ಮ ಪರವಾಗಿ ನಿಲ್ತೇವೆ. ನಾವು ಜನಸಾಮಾನ್ಯರು, ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಗಳಲ್ಲ. ಸ್ಪಷ್ಟ ಮಾಡ್ತಿದ್ದೇವೆ. ಯಾವ್ಯಾವ ಸರ್ಕಾರಗಳು ಇಲ್ಲಿ ತನಕ ಶತಮಾನಗಳಿಂದ ಈ ಪಾಪಿಗಳನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದೀರಾ ಧರ್ಮಸ್ಥಳದ? ಮುಂದಕ್ಕೆ ನಡೆಯುವುದಿಲ್ಲ ಇದು. ಈ ರಾಜ್ಯದ, ಈ ರಾಷ್ಟ್ರದ, ಈ ಜಿಲ್ಲೆಯ ಜನಗಳಿಗೆ ಇಂಚಿಂಚು ಎಲ್ಲ ಸತ್ಯಗಳು ಇವತ್ತು ಮನವರಿಕೆ ಆಗ್ತಿದೆ. ಮಾಡ್ತಿದ್ದೇವೆ ನಾವು. ನಾವು ಹೇಳುವಂತದ್ದು, ಪೊಲೀಸ್ನವರು ಮಾಡಿದಂತ ತಪ್ಪಿಗೆ ಆಗಿನ ಪೊಲೀಸ್ನವರು, ಆಗಿನ ಎಸ್ಪಿ ಅಭಿಷೇಕ್ ಗೋಯಲ್ ಇರ್ಬೋದು, ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಇರ್ಬೋದು, ಆಗಿನ ತನಿಖಾಧಿಕಾರಿ ಯೋಗೀಶಾ ಇರ್ಬೋದು, ಡಾಕ್ಟರ್ ಆದಮ್ ಇರ್ಬೋದು, ರಶ್ಮಿ ಇರ್ಬೋದು,
ಅರೆ ಈ ಪಾಪಿಗಳನ್ನು ಕೊಂಡೋಗಿ ಜೈಲಿಗೆ ಹಾಕ್ಲಿಕ್ಕೆ ಕೋರ್ಟ್ ಸೂಚನೆ ನೀಡಿದ್ದಲ್ಲ, ಈ ಸಿಬಿಐ ಎಲ್ಲಿ ಸತ್ತೋಗಿದ್ಯಾ? ಸತ್ತೋಗಿದ್ಯಾ? ಐದು ತಿಂಗಳ ಮೇಲೆ ಮೇಲ್ಮನವಿ ಸಲ್ಲಿಸದೆ ಇದೆ ಸಿಬಿಐ. ಅರೆ ನಪುಂಸಕರು, ನೀವು ಒಂದು ಒಳ್ಳೆ ಸ್ಥಾನಮಾನ ಇದೆ ಆ ಇಲಾಖೆಗೆ, ಅದರಲ್ಲಿ ಕೆಲಸ ಮಾಡುವಂತ ಪಾಪಿಗಳು ಅರೆ ದೊಡ್ಡವರ ಕೈಯಾಳುಗಳೇ, ಲಂಚಕೋರರೇ, ಭ್ರಷ್ಟಾಚಾರಿಗಳೇ, ಧಿಕ್ಕಾರವಿರಲಿ ನಿಮ್ಗೆ. ಇದು ನಿಮ್ಮ ಸ್ವಾರ್ಥದ ಆಸೆಗೋಸ್ಕರ, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಾಕ್ಲಿಕ್ಕೋಸ್ಕರ ಈ ಸಮಾಜವನ್ನು ಬಲಿ ಕೊಡ್ತೀರಾ? ಈ ಮಗಳಿಗೆ, ಮಗುವಿಗೆ ನ್ಯಾಯ ಕೊಡಿಸೋದಿಲ್ಲ ನೀವು? ಅರೆ ಒಂದು ಮಗುವಲ್ಲ, ಇಂತ ಸಾವಿರ ಸಾವಿರ ಮಕ್ಕಳನ್ನಲ್ಲಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ಸೌಜನ್ಯಳಿಗೂ ಕೂಡ ಮತ್ತು ಬರುವಂತ ಜ್ಯೂಸ್ ಅನ್ನು ಕೊಟ್ಟೆ ಅವಳನ್ನು ಅಲ್ಲಿಂದ ಅಪಹಾರ ಮಾಡಿತ್ತು. ಇವತ್ತು ಕೂಡ ಕಳೆದ 12 ವರ್ಷದ ಹಿಂದೆ ಪದ್ಮಲತಲ ತಂದೆ ಮಾತಾಡಿದ ವಿಡಿಯೋ ನೋಡಿದೆ. ಆ ಮುದುಕ ತಂದೆ ಅನಾರೋಗ್ಯಸ್ಥರವರು, ಅವರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಮಗಳನ್ನು ಕೊಂಡೋಗುವಾಗ ಅವತ್ತು ನನ್ನ ಮಗಳನ್ನು ಕೊಂಡೋಗುವ ಎಷ್ಟು 86ರಲ್ಲೇನ ಪದ್ಮಲತನ ಕೊಂಡೋಗ ಅವಳಿಗೆ ಯಾವುದೋ ರೀತಿಯ ಒಂದು ಮತ ಹಾಕಿದ್ದಾರಂತೆ. ಆ ತಂದೆ ಹೇಳುವಂತದ್ದು ನಾನು ಹೇಳುವಂತದ್ದಲ್ಲ, ಪದ್ಮಲತನ ತಂದೆ ಹೇಳುವಂತದ್ದು. ಆ ಹೊತ್ತಿನಲ್ಲಿ ಅರಳೆ ಡಾಕ್ಟರ್ ಅವರ ಹೆಂಡತಿಯನ್ನು ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತೇಳಿ ಅದನ್ನೆಲ್ಲ ನೋಡಿದ್ರೆ, ಅದೇ ನಾನು ಹೇಳೋದು ಇಂಟೆಲಿಜೆನ್ಸ್. ಈ ಇಂಟೆಲಿಜೆನ್ಸ್ ಎಲ್ಲಿ ಸತ್ತಿದೆ ಸ್ವಾಮಿ, ಎಲ್ಲಿ ಸತ್ತಿದೆ? ಇಡೀ ಇಂಟೆಲಿಜೆನ್ಸ್ ಖರೀದಿಯಾಗಿದೆ, ರಾಜ್ಯದ ಇಂಟೆಲಿಜೆನ್ಸ್ ಖರೀದಿಯಾಗಿದೆ ಆವತ್ತಿಂದ. ಯಾಕೆ ಮಾಹಿತಿ ಸಿಗುವುದಿಲ್ಲ ನಮ್ಗೆ? ಎಲ್ಲಿಂದ ಬರ್ತದೆ ಮಾಹಿತಿ? ನಾನು ಹೇಳುವುದು, ಆವಾಗ ಇದ್ದಂತ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದದ್ದು. ನಮ್ಮನ್ನು ತೇಜಾವಧ ಮಾಡ್ತೀರಿ, ಸ್ವಾಮೀಜಿಗಳನ್ನು ವೇದಿಕೆ ಮೇಲೆ ಬಿಟ್ಟು ನಮ್ಮ ಹೋರಾಟವನ್ನು ತೇಜಾವಧ ಮಾಡಲಿಕ್ಕೆ ನಿಮ್ಮ ರಾಜಕೀಯ ಶಕ್ತಿಯನ್ನು ಬಳಕೆ ಮಾಡ್ತೀರಾ? ನಿಮ್ಗೆ ಅಣ್ಣಪ್ಪನ ಶಾಪ, ನಿಮ್ಗೆ ಮಂಜುನಾಥ ದೇವರ ಶಾಪ, ನಿಮ್ಗೆ ಮರ್ದಲ ಮಾಲಿಂಗೇಶ್ವರ ದೇವರ ಶಾಪ. ನಿಮ್ಮ ರಕ್ತದಲ್ಲಿ ವಿಷ ಆಗ್ಬೇಕು. ಯಾರ್ಯಾರು ಸೌಜನ್ಯಳ ಅತ್ಯಾಚಾರದ ಒಳಗೆ ನಿಲ್ತಾರ, ಇಡೀ ದಕ್ಷಿಣ ಕನ್ನಡ ತುಳುನಾಡಿನ ಎಲ್ಲ ದೈವ ದೇವರ ಶಾಪ ನಿಮ್ಗೆ. ಎಲ್ಲಿ ಹೋಗ್ಬೇಕು ನಾವು? ಈ ದೇಶದಲ್ಲಿ ಕಾನೂನಿಗೆ ಮನ್ನಣೆ ಇಲ್ಲ. ಅಧಿಕಾರಿಗಳು, ಬಕೆಟ್ಗಳು, ರಾಜಕೀಯ ವ್ಯಕ್ತಿಗಳು ಅತ್ಯಾಚಾರಿಗಳ ಕಾಲ ಬುಡದಲ್ಲಿ ನಸ್ತ ಮಸ್ತಕರಾಗಿ ಸಾಯ್ತಾ ಇದ್ದಾರೆ. ಯಾರತ್ರ ನ್ಯಾಯ ಕೇಳ್ಬೇಕು? ಹೇಳ್ತಾರಲ್ಲ, ಹೇಳಿದ್ರೀಗ, ಅಕ್ಕ ಹೇಳಿದ್ರು, ತಮ್ಮಣ್ಣ ಹೇಳಿದ್ರು, ಒಂದೊಂದೇ ಮುಗೀತಾ ಬರ್ತಾ ಇದೆ. ಇನ್ನು ಸ್ವಲ್ಪ ದಿವಸ ಇರೋದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಷ್ಟೊಂದು ಹೃದಯಗಳು ಒಟ್ಟಿಗೆ ಸೇರಿ ಮಾಡುವಂತ ಹೋರಾಟಕ್ಕೆ ಜಯ ನಿಶ್ಚಯವೇ. ಆ ದಿನವನ್ನು ನಾವು ಕಾಯ್ತಾ ಇದ್ದೇವೆ. ಸೌಜನ್ಯಳ ಮನೆಯಲ್ಲಿಯೂ ಕೂಡ ಒಂದು ದೇವಸ್ಥಾನವನ್ನು ಇದೀಗಲೇ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ನೆಲದ ಮೇಲೆ. ಅಲ್ಲಿ ಕೂಡ ಬರುವಂತ 1.5-2 ತಿಂಗಳ ಒಳಗಾಡಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿಯೇ ಮಾಡ್ತೇವೆ ನಾವು ದೇವಸ್ಥಾನವನ್ನು. ಆವತ್ತಿನ ದಿನಕ್ಕೆ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಆ ಸೌಜನ್ಯ ತಂದು ಕೊಟ್ಟೇ ಕೊಟ್ಟಾಳೆ ಅನ್ನುವಂತ ಒಂದು ನಂಬಿಕೆ ಕೂಡ ನಮಗೆ ಇದೆ. ಆ ನಂಬಿಕೆ ಕೂಡ ಇದೆ. ಏನು ತ್ರೇತಾಯುಗದ ಸೀತಾಮಾತೆ, ದ್ವಾಪರದ ದ್ರೌಪದಿ ಇರಬಹುದು, ಕಲಿಯುಗದ ಸೌಜನ್ಯ ಅಂತ ಹೇಳಿ ಕಳೆದ 12 ವರ್ಷಗಳ ಹಿಂದೆ ಹೇಳಿದ್ದೇನೆ ನಾನು. ಇವತ್ತು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತೇನೆ. ಧರ್ಮದ ಉಳಿವು ಸೌಜನ್ಯನಿಂದಾಗಿ ಏನು ಧರ್ಮಸ್ಥಳದಲ್ಲಿ ಅಧರ್ಮ ತಾಂಡವಾಡ್ತಿದ್ದ, ಅಲ್ಲಿ ಅಧರ್ಮ ನಾಶ ಆಗಿ ಧರ್ಮ ಸ್ಥಾಪನೆ ಆಗಿಯೇ ಆಗ್ತದೆ. ಅದು ಸೌಜನ್ಯದಿಂದಲೇ ಅವಳ ಒಂದು ಅತ್ಯಾಚಾರದ
ಒಂದು ಕಾರಣದಿಂದಲೇ ಅಲ್ಲಿ ಧರ್ಮ ಸ್ಥಾಪನೆ ಆಗುವಂಥದ್ದು. ನಾನು ಹೇಳ್ತೇನೆ, ಇವತ್ತು ಜಾತಿ ಜಾತಿ ಹೊಡಿತಾರೆ. ಅರೇ ಧರ್ಮ ಜೈನರು, ನೀವು ಹಿಂದೂಗಳಲ್ಲ, ನಿಮ್ದು ಮತ ನೀವು ಜೈನ ಮತ, ನಾನು ಹೇಳಲಿಲ್ಲ ಅದನ್ನು ಧರ್ಮ ಅಂತ ಹೇಳಿ. ಹೇಗೆ ಹೇಳ್ತೀರಿ ನೀವು ಮುಸ್ಲಿಂ ಮತ, ಕ್ರೈಸ್ತ ಮತ, ಜೈನ ಧರ್ಮ ಹೇಗೆ ಆಗ್ತದೆ? ಅದು ಕೂಡ ಮತವೇ. ನಾನು ಪ್ರತಿಪಾದನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಹಿಂದೂ ದೇವಸ್ಥಾನ ಯಾಕೆ ಧರ್ಮಸ್ಥಳದಲ್ಲಿ? ಚಂದ್ರನಾಥ ಇರುವುದ, ಮಂಜುನಾಥ ಇರುವುದ, ಹಿಂದೂ ದೇವರಿರುವುದಲ್ಲಿ, ಶಿವ ಇರುವುದಲ್ಲಿ. ಹೇಗೆ ನಿಮ್ಮ ಕೈಗೆ ಬಂತದು? ಹೇಗೆ ಬಂತು ನಿಮ್ಮ ಕೈಗೆ? ಸರ್ಕಾರಿ ದೇವಸ್ಥಾನ ಅಲ್ವಾ? ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲೆ ಇದೆ ನನ್ನ ಹತ್ರ, ಗೆಜೆಟ್ ನೋಟಿಫಿಕೇಶನ್ ಕಾಪಿ ಇದೆ ನನ್ನ ಹತ್ರ. ಮಂಜುನಾಥ, ಕುಡುಮದ ಮಂಜುನಾಥ ಅಂತ ಹೇಳಿ 268 ರೂಪಾಯಿ ತಸ್ತಿಗೆ ಬರ್ತಾಯಿತ್ತು. ಕುಡುಮದ ಭೂತ ಅಂತ ಹೇಳಿ 68 ರೂಪಾಯಿ ತಸ್ತಿಗೆ ಬರ್ತಾಯಿತ್ತು ಸರ್ಕಾರದಿಂದ. ಒಂದು ಸಲ ಸರ್ಕಾರದ ದೇವಸ್ಥಾನ ಆಗಿದ್ದು ಹೇಗೆ ಪ್ರೈವೇಟ್ ದೇವಸ್ಥಾನ ಆಯಿತು? ಹೇಗಾಯ್ತು ಅದು? ಒಂದು ಜೈನರ ಕೈಗೆ ಯಾಕೆ ಬಂತದ್ದು? ನೀವು ಹಿಂದೂಗಳು ಅಂತ ಹೇಳಿ ಧರ್ಮ ಸಂರಕ್ಷಣಾ ವೇದಿಕೆ ಅಂತ ಹೇಳಿ ಹಿಂದೂ ಸಮಾಜನ ಒಡಿಲಿಕ್ಕೆ ಹೊರಟಿದ್ರ ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ವಿರುದ್ಧವೂ ಕೂಡ ನಮ್ಮ ಹೋರಾಟ ಖಂಡಿತವಾಗಲಿದೆ. ನೀವು ಜೈನ ಹಿಂದೂ ಬೇರೆ ಬೇರೆ ಅಂತ ಹೇಳಿ ಇಷ್ಟ ತನಕ ಹೇಳಿ ಅಧಿಕಾರವನ್ನು ಪಡ್ಕೊಂಡು ಇವತ್ತು ನೀವುಗಳು ಮಾಡಿದ ತಪ್ಪಿಗೆ ಜೈನರು ನಾವೆಲ್ಲ ಒಂದು ಅಂತ ಹೇಳಿ ದೇವಸ್ಥಾನವನ್ನು ಒಳಗೆ ಹಾಕಿ ಕೋಟಿ ಕೋಟಿ ತಿಂಗಳಿಗೆ 500-600 ಕೋಟಿ ಸಂಪಾದನೆ ಮಾಡಿ ಅದೇ ದುಡ್ಡಿನಿಂದ ಈ ಅತ್ಯಾಚಾರ, ಕೊಲೆ, ಸುಲಿಗೆ, ವಂಚನ, ಭೂ ಹಗರಣ ಏನ್ ಮಾಡ್ತಾ ಇದ್ರಿ? ನಾವು ಕೇಳಿದ್ರೆ ಕಂಟೆಂಪ್ಟ್ ಆಗ್ತದೆ. ಅದೇ ಮಾಡಿ ಈ ದೇಶದಲ್ಲಿ ನಮಗೋಸ್ಕರ ಮಾತ್ರ ಕಾನೂನು, ಅತ್ಯಾಚಾರ ಮಾಡಿದವರಿಗೆ ಕಾನೂನು ಇಲ್ಲ. ಹಾಗಾದ್ರೆ ಈ ರಾಜ್ಯದ ಇಂಟೆಲಿಜೆನ್ಸ್ ಸತ್ತಿದ್ಯಾ? ಹಾಗಾದ್ರೆ ಕೇಳ್ಬೇಕಲ್ಲ ನಾವು. ನೀವುಗಳು ಮಾಡಿದ ತಪ್ಪು, ಪೊಲೀಸ್ ಇಲಾಖೆ ಮಾಡಿದ ತಪ್ಪು, ರಾಜಕೀಯ ವ್ಯಕ್ತಿಗಳು ಮಾಡಿದ ತಪ್ಪು. ನಮ್ಮನ್ನು ಇವತ್ತು ರಸ್ತೆಗೆ ಇಳಿಸಿದ್ದೀರಿ. ಕಳೆದ 12 ವರ್ಷಗಳಿಂದ ಕಣ್ಣಿನ ಮೇಲೆ ಕಣ್ಣೀರು ಇಟ್ಟಿ ಇಟ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಸಂತೋಷದಲ್ಲಿ ಪಾಪಿಗಳು ಹೇಳ್ತಾ ಇದ್ದೀರಿ, ಕಮ್ಯುನಿಸ್ಟರ ದುಡ್ಡು ಬರ್ತದೆ, ಚೀನಾದಿಂದ ದುಡ್ಡು ಬರ್ತದೆ, ಕೈತ ಮಿಷಿನರಿಗಳಿಂದ ದುಡ್ಡು ಬರ್ತದೆ, ನಿಮ್ಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಯಾರ್ಯಾರು ಹೇಳ್ತಾ ಇದ್ದಾರ? ನಿಮ್ಮ ನಾಳೆಯ ಅಣ್ಣಪ್ಪನ ಪಾದಕ್ಕೆ ಬೀಳಬೇಕು. ಒಂದು ಪೈಸ ನಾವು ಯಾವುದಾದರೂ ಮತಾಂತರ ಮಾಡುವವರಿಂದ ಯಾವುದಕ್ಕಾದ್ರೂ ಯಾರು ಕೊಟ್ಟದ್ದನ್ನು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಕೂಡ ಹೋರಾಟ ಮಾಡುವಾಗ ದಾನಿಗಳು ಕೊಟ್ಟಂತ ದುಡ್ಡುಗಳನ್ನು ತೆಗೊಂಡಿದ್ದಾರೆ. ಅವರನ್ನು ಇವತ್ತು ಗೌರವ ಮಾಡಿದ್ರು. ಅಂತ ದುಡ್ಡುಗಳಂತ ಬಂದ್ರೆ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಇದ್ದ ಡಬ್ಬಿಯಾಗೆ ಕಾಸು ಬರುವುದಿಲ್ಲ. ವರ್ಷಕ್ಕೆ 500-600 ಕೋಟಿ ಇವತ್ತು ಹೋರಾಟಗಾರರು ಮಾಡುವಂತ ಹೋರಾಟಕ್ಕೆ ಇಲ್ಲಿಯ ಖರ್ಚಿಗೆ ದುಡ್ಡು ಬರುವುದಿಲ್ಲ. ಮರ್ದಾಳದಲ್ಲೂ ಕೂಡ ಧಾರ್ಮಿಕ ಭಯೋತ್ಪಾದನೆ, ಧರ್ಮ ಧರ್ಮವನ್ನು, ಜಾತಿ ಜಾತಿಗಳನ್ನು ಒಡಿಯುವಂತ ಕೆಲಸವನ್ನು ಮಾಡ್ತೀರಿ ಕಾಮಂದ. ಇದು ಜಾತಿ ದಿವಸ ನಡೆಯುವುದಿಲ್ಲ ನಿನ್ನ ಆಟ. ನಿನ್ನ ಆಟ ಜಾತಿ ದಿವಸ ನಡೆಯುವುದಿಲ್ಲ ಕಾಮಂದ. ಏ ಅತ್ಯಾಚಾರಿ, ನಡೆಯುವುದಿಲ್ಲ ಇದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಈ ದೇಶದ ಕಾನೂನು ಕೊಡ್ತದೆ. ಇಲಾಖೆಯು ಕೊಡಬೇಕು, ರಾಜಕೀಯ ವ್ಯಕ್ತಿಗಳು ಕೊಡಬೇಕು. ಇಲ್ಲಾದ್ರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿಮ್ಮ ಮನೆ ಮನೆ ನುಗ್ತಾರೆ. ಜಾಗ್ರತೆ ಮಾಡಿ ಅಂತ ಹೇಳುವಂತ ಎಚ್ಚರಿಕೆ ಇರಲಿ ನಿಮ್ಗೆ. ಮತ್ತೊಂದು ಸ್ಪಷ್ಟಪಡಿಸ್ತೇನೆ, ಯಾವುದೇ ರಾಜಕೀಯ ಪಕ್ಷಗಳು ಸೌಜನ್ಯಕ್ಕೆ ನ್ಯಾಯ ತಂದು ಕೊಟ್ರೆ ಬೀದಿಯಲ್ಲಿ ನಿಮ್ ಜೊತೆಯಲ್ಲಿ ಹೋರಾಟ ಮಾಡ್ತೇವೆ. ನಾವು ನಿಮ್ ಜೊತೆಯಲ್ಲಿ ಬರ್ತೇವೆ. ನಾವು ನಿಮ್ದು ಒಂದೇ ಉದ್ದೇಶ ಇರುವುದು, ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು, ಧರ್ಮಸ್ಥಳದಲ್ಲಿ ಅಧರ್ಮ ಅಳಿಬೇಕು, ಧರ್ಮ ಸ್ಥಾಪನೆ ಆಗ್ಬೇಕು. ಒಂದೇ ಗುರಿ ಇರುವಂತದ್ದು. ಯಾವುದೇ ರಾಜಕೀಯ ಪಕ್ಷ ಆಗ್ಲಿ, ನ್ಯಾಯ ಕೊಟ್ಟವರ ಜೊತೆಯಲ್ಲಿ ನಾವು ನಿಲ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಸ್ನೇಹಿತರೆ, ಇದಾಗಿತ್ತು ನಿನ್ನೆಯ ಒಂದು ಹೋರಾಟ ವೇದಿಕೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕಳೆದ 2023 ವರ್ಷದ ಕೊನೆಯ ಒಂದು ಹೋರಾಟ ವೇದಿಕೆ ಮಾತ್ರ ಅಲ್ಲ, ಕೊನೆಯ ಮಾತುಗಳು. ಏನೇ ಇರಲಿ,
ಮುಂದಿನ ದಿನಗಳಲ್ಲಿ 2024 ಶುಭ ಸುದ್ದಿಯೊಂದಿಗೆ ಆರಂಭವಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ